सुवर्ण मिलना 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 अगोमा हाल कायस्तंदिदीनि कुडी अय्यो अत्ते नीवे एनक तरक होद्रि कर्दिद्रे नाने बर्तिद्नल्ल याकम्मा नानु इदन्नेल्ल निनगे माड्बारदा हागल्ल कूत कडेने चाक्री माडिस्कोळ्ळक्के ननगे ओंद तर अन्सुत्ते ಚಿಕ್ಕಿ ನೀ ನಿಂತಿದ್ಯಾ ತಾನೆ ಮತ್ತೆ ಕೂತ್ ಕಡೆ ತಂದು ಕೊಡ್ಬೇಡಿ ಅಂತಿದ್ಯಾ ಅಯ್ಯೋ ಅರ್ಥ ಅದು ಹಾಗೆ ಕಣೆ ಸರಿ ಅದೆಂಗೋ ಇವಾಗ ನಿನ್ ಕತೆ ಹೇಳು ಪ್ಲೀಸ್ ಬಂಗಾರು ಚಿಕ್ಕಿ ಹೊಟ್ಟೆಲಿ ಪಾಪು ಇದೆ ಅಲ್ವಾ ನೀ ಹೀಗೆಲ್ಲ ಕತೆ ಹೇಳು ಅಂತ ಫೋರ್ಸ್ ಮಾಡ್ತಾರ ಚಿಕ್ಕಿಗೆ ಸುಸ್ತಾಗಲ್ವಾ ಹೇಳು ಅವಳು ಟೈಮ್ ಯಾವಾಗ ಆಗುತ್ತೋ ಅವಾಗಲೇ ಹೇಳ್ತಾಳೆ ಸರಿನಾ ಹಂಗ ಸಾರಿ ಚಿಕ್ಕಿ स्वल्प दिन तड़को आमेल पापु नोड़ता नीन येल्ला मर्त बिड़तिया हंगा बा इस चना गिरते नान यावत्तु पापु ने नोड़िला आ पापु नंगेन आगबेकु बंगारु हुड़गा हुट्टिद्रे तम्मा आगबेकु हुड़गी हुट्टिद्रे तंगी आगबेकु अंगदे नान अक्का आगतीनि ये नान अक्का आगतीनि ಮೊದಲು ಅಪ್ಪ ಅಮ್ಮ ಇಬ್ರು ಒಂದೇ ಮನೆಯಲ್ಲಿ ಇರೋ ತರ ನೀನು ಮಾಡಬೇಕು ಆಮೇಲೆ ಬೇಕಾದ್ರೆ ತಮ್ಮ ತಂಗಿ ಇಬ್ರನ್ನು ಕರೆಸ್ಕೊಬಹುದು ವಾವ್ ತಮ್ಮ ತಂಗಿ ಇಬ್ರಿಬ್ರು ಹಾಗಾದ್ರೆ ಇನ್ನೂ ಸೂಪರ್ ಆಗಿರುತ್ತೆ ಆಯ್ತು ಬಂಗಾರು ನೀ ಹೀಗೆಲ್ಲ ಎಲ್ಲೂ ಮಾತಾಡಬಾರದು ಹಠ ಮಾಡಬಾರದು ಜಾಣ ಮರಿ ತರ ಇರಬೇಕು ಹೇಳಿದ ಮಾತು ಕೇಳಬೇಕು ಓಕೆನಾ ಡನ್ ನನಗೆ ತಮ್ಮ ತಂಗಿ ಇಬ್ರು ಬರ್ತಾರೆ ಅಂದ್ರೆ ನಾನು ನೀ ಹೇಳ್ದಂಗೆ ಕೇಳ್ತೀನಿ It's very tasty prarthana ivat namgella eno olle dina anusute ishto olle uta na nim kainda tinta idivalla thank you so much it's very delicious kai tut tinnode on maja adre kai tut kododu innond maja office alli iravar ellaru ee tara ottige kutkondu uta madidre nam kelsakke olledu kelsa madavar ellaru khush khushiyagi irbekalva you said it right illandre obobru onond moolel kutkondu uta martivi nim idea nijavaglu chenagide ನೀವು ದಿನ ಈ ತರ ಕೈತೂತ್ ಕೊಡ್ತೀರಾ ಅಂದ್ರೆ ಆಫೀಸಿಗೆ ಬರಕ್ಕೆ ಇನ್ನು ಸ್ಫೂರ್ತಿ ಸಿಗುತ್ತೆ ಮೇಡಂ ತಮಾಷೆ ಮಾಡಬೇಡಿ ಥ್ಯಾಂಕ್ ಗಾಡ್ ಅನ್ಕೊಂಡಿದ್ದಕ್ಕಿಂತ ಮೊದಲೇ ತಲುಪಿದಿನಿ ನಾನು ಮೀಟಿಂಗ್ ಅಟೆಂಡ್ ಮಾಡಬಹುದು ಅನ್ಕೋತೀನಿ ಎಕ್ಸ್ಕ್ಯೂಸ್ ಮಿ ಏನು ಮಾಡ್ತಿದ್ದೀರಾ ಎಲ್ಲರೂ ಅಲ್ಲಿ ಫಾರಿನ್ ಡೆಲಿಗೇಟ್ಸ್ ಬರ್ತಾರೆ ಅಟೆಂಡ್ ಮಾಡಿ ಅಂದ್ರೆ ಎಲ್ಲರ ಜೊತೆ ಸೇರ್ಕೊಂಡು ನೀವು ಮಕ್ಕಳಾಟ ಆಡ್ತಾ ಇದಿರಲ್ಲ ನಿಮ್ಮ ನಿಮಗಾದ್ರೂ ಒಂದು ಸ್ವಲ್ಪ ತಲೆ ಬೇಡವಾ ಇದು ಮೀಟಿಂಗ್ ಟೈಮ್ ಇಂತ ಟೈಮ್ ಅಲ್ಲಿ ಏನು ನಿಮ್ಮ ಹುಡುಕಾಟ ನಿಮಗೆ ಯಾರಿಗೂ ಸೀರಿಯಸ್ನೆಸ್ ಅನ್ನೋದೇ ಇಲ್ಲ ಅಲ್ವಾ ಆಫೀಸಿಗೆ ಬರದೇ ಏನು ಕೆಲಸ ಮಾಡಕ ಅಥವಾ ಈ ತರ ಹಲ್ಟೆ ಹೊಡ್ಕೊಂಡು ಟೈಮ್ ವೇಸ್ಟ್ ಮಾಡಕ ಯು ನೋ ಟೈಮ್ ಇಸ್ ಮನಿ ಇನ್ ಬಿಸ್ನೆಸ್ ಗೊತ್ತಾ ಯಾರಿಗಾದ್ರೂ ಹೋಗಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ನ ಮತ್ತೆ ಕಲ್ತ್ಕೊಂಡು ಬನ್ನಿ प्लीज काम डाउन और आगले होटोद्रो हाँ निफ़िकेल कई तो तिंता हट्टोड़ कों कुद कोंडरे बंदर रिनेन मरता रे कादू कादू सकागी होटो गिरता रे यार को कैसे ना गम्मना नहीं लाल बा ऊटा मार्ट के ऑफिस एक बर बेका सर प्लीज नन क्या वो जस्टिफिकेशन बेका किला निलिमा मीटिंग टेमली वेले येन मरता दिन तो नाने कंडा रे नोट ಇಲ್ಲಂದ್ರೆ ದಟ್ಸ್ ಫೈನ್ ಆ
ಯಾವುದನ್ನು ಸರಿಯಾಗಿ ತಿಳ್ಕೊಳ್ಳದೆ ರೇಗ್ ಬಿಟ್ರು ಇವರಿಗೆ ಹೇಗಪ್ಪ ಅರ್ಥ ಮಾಡಿಸೋದು ಕೋಪದಲ್ಲಿರೋರಿಗೆ ಯಾವುದನ್ನು ಅರ್ಥ ಮಾಡಿಸಕ್ಕೆ ಸಾಧ್ಯ ಇಲ್ಲ ಸ್ವಲ್ಪ ಹೊತ್ತಾದ್ಮೇಲೆ ಸರಿ ಹೋಗ್ತಾರಲ್ಲ ಆಮೇಲೆ ಹೇಳಿದ್ರಾಯ್ತು ಪ್ರಾರ್ಥನೆ ಮಾಡೋ ಅವಾಂತರ ಎಲ್ಲ ಸಾಮಾನ್ಯದಲ್ಲ ಎಲ್ಲರನ್ನು ಕೂರಿಸ್ಕೊಂಡು ಕೈ ತುತ್ತುಕೊಡಂತ ಅರ್ಜೆಂಟ್ ಏನಿತ್ತು ತಪ್ಪು ಮಾಡೋದಲ್ಲ ಅವಳು ಇವಾಗ ನನ್ನ ಮೇಲೆ ಕೋಪ ಮಾಡ್ಕೊತಾಳೆ ಅಷ್ಟೇ ಮೀಟಿಂಗ್ ಅಂತ ಬಂದವರಿಗೆ ಅದೆಷ್ಟು ಅವಮಾನ ಆಗಿದೆಯೋ ಏನೋ ಅಟ್ಲೀಸ್ಟ್ ಅವ್ರಿಗೆ ಒಂದು ಮೇಲ್ ಮಾಡ್ಬಿಡ್ತೀನಿ Dear Mr. Samarth, we are overwhelmed by your hospitality. We would always like to work with good-hearted people and you are the one. For the first time, we experienced the joy of Kai Tuttu. We will catch up again with a new project. Cheers! Oh my God! Our names are tied up because we have gone to bed today. ನಾನು ಯಾಕೆ ಅಷ್ಟೆಲ್ಲ ಟೆನ್ಷನ್ ಮಾಡಿಕೊಂಡೆ ಪ್ರಾರ್ಥನಾ ಎಲ್ಲರ ಮುಂದೆ ಅವಳಿಗೆ ಏನೇನೋ ಅಂದ್ಬಿಟ್ಟೆ ಅವಳು ನಿಜವಾಗ್ಲೂ ಅವಮಾನ ಆಗಿರುತ್ತೆ ಏನಪ್ಪ ಮಾಡೋದು ಇವಾಗ ನಿಲಿಮ ಒಂದು ನಿಮಿಷ ಬೇಗ ಬನ್ನಿ ಎಕ್ಸ್ಕ್ಯೂಸ್ ಮೀ ಸರ್ ಪ್ಲೀಸ್ ಬನ್ನಿ ಸಾರಿ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ನಿಲಿಮ ಸರ್ ನೀವು ಬಂದ ತಕ್ಷಣ ಏನಾಯ್ತು ಅಂತನೂ ಕೇಳಿದೆ ಜಾಸ್ತಿ ಮಾತಾಡ್ಬಿಟ್ರಿ ಐ ನೋ ನಾನು ತುಂಬಾ ಜಾಸ್ತಿ ಮಾತಾಡ್ಬಿಟ್ಟೆ ಆ್ಯಕ್ಚುಲಿ ರಿಚರ್ಡ್ ಅವ್ರು ಕಳಿಸಿರೋ ಮೇಲೆ ಓದೋದ ಮೇಲೆ ನನಗೂ ಗೊತ್ತಾಗಿದ್ದು ನಾನು ತಪ್ಪು ಮಾಡಿದೆ ಅಂತ ನೀವಾದರೂ ನನಗೊಂದು ಮಾತು ಹೇಳೋದಲ್ವ ನೀಲಿಮ್ಮ ಅದೇ ಸರ್ ನಾನು ಹೇಳಕ್ಕೆ ಟ್ರೈ ಮಾಡಿದೆ ಐ ಆಮ್ ವೆರಿ ಸಾರಿ ನನಗೆ ತುಂಬಾ ಮುಜುಗರ ಆಗ್ತಿದೆ ಅಲ್ಲ ಅವರ ಸ್ಟೀಜಿಗೆ ಪ್ರಾಜೆಕ್ಟ್ನ ಟೈ ಅಪ್ ಮಾಡ್ಕೊಳ್ಳೋಕೆ ಹೇಗೆ ಒಪ್ಕೊಂಡ್ರು ಇದು ತುಂಬಾ ದೊಡ್ಡ ಪ್ರಾಜೆಕ್ಟ್ ನೀಲಿಮ್ಮ ಅವರಲ್ಲದೆ ಇನ್ಯಾರು ನಮ್ಮ ಜೊತೆ ಕೈ ಜೋಡಿಸೋಕೆ ಆಗ್ತಾನೆ ಇರಲಿಲ್ಲ ಅಂಡ್ ಬೇರೆಯವ್ರ ಮೇಲೆ ನಂಗೆ ನಂಬಿಕೆನೂ ಇಲ್ಲ ಇದು ಸಾಧ್ಯ ಆಗಿದ್ದು ಅದೇ ನಂಬಿಕೆಯಿಂದ ಸರ್ ಒಳ್ಳೆ ಊಟ ಕೊಡೋರ ಮನಸ್ಸು ಒಳ್ಳೆದಾಗೇ ಇರುತ್ತೆ ಒಳ್ಳೆ ಮನಸ್ಸಿರೋರು ಯಾವಾಗಲೂ ಒಳ್ಳೆ ಕೆಲಸ ಮಾಡೇ ಮಾಡ್ತಾರೆ ಅಂತ ಮಿಸ್ಟರ್ ರಿಚರ್ಡ್ ಹೇಳ್ತಾ ಇದ್ರು ಊಟದ ವಿಷಯ ಯಾಕೆ ಬಂತು ಅಂದರೆ ಅವ್ರು ಬಂದಿದ್ದು ಊಟದ ಟೈಮಲ್ಲಿ ನೀವು ನಮ್ಮ ಅತಿಥಿಗಳು ಮೊದಲು ಊಟ ಮಾಡಿ ಆಮೇಲೆ ಕೆಲಸದ ಬಗ್ಗೆ ಮಾತಾಡಿದ್ರಾಯ್ತು ಅಂತ ಪ್ರಾರ್ಥನಾ ಎಲ್ರಿಗೂ ಊಟ ಬರೆಸಿದ್ರು ಅವ್ರು ಎಲ್ರಿಗೂ ಊಟ ತುಂಬಾ ಇಷ್ಟ ಆಯಿತು ಊಟ ಮಾಡ್ತಾ ಇರಬೇಕಾದ್ರೆ ಇದನ್ನ ಕೈ ತುತ್ತಲ್ಲಿ ತಿಂದರೆ ರುಚಿ ಹೆಚ್ಚಾಗುತ್ತೆ ಅಂತ ಪ್ರಾರ್ಥನಾ ಎಕ್ಸ್ಪ್ಲೈನ್ ಮಾಡಿದ್ರು ಪಾಪ ಅವ್ರಿಗೆಲ್ಲ ಕೈ ತುತ್ತಂದ್ರೆ ಏನು ಅಂತಲೇ ಗೊತ್ತಿರಲಿಲ್ಲ ಆಮೇಲೆ ಪ್ರಾರ್ಥನಾ ಅವರು ಕೈ ತುತ್ತುಕೊಟ್ಟು ತೋರಿಸಿದ್ರು ಅವ್ರಿಗೆಲ್ಲ ತುಂಬಾ ಇಷ್ಟ ಆಯಿತು ಇನ್ಯಾವ ಮೀಟಿಂಗು ಅಗತ್ಯ ಇಲ್ಲ ಯು ಪೀಪಲ್ ಆರ್ ಗುಡ್ ವಿ ಲೈಕ್ ಟು ವರ್ಕ್ ವಿತ್ ಗುಡ್ ಪೀಪಲ್ ಅಂತ ಹೇಳಿ ಹೊರಟೇ ಬಿಟ್ರು ಇಷ್ಟೇ ಸರ್ ಆಗಿದ್ದು ಇವಾಗ ಪ್ರಾರ್ಥನೆ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾಳಲ್ವಾ ಪ್ರಾಬಬ್ಲಿ ಸರ್ ನೀವು ಹೇಳಿದ್ದೆಲ್ಲ ಅವ್ರಿಗೆ ಅಂತ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ ಏನ್ ಮಾಡೋದಪ್ಪ ಇವಾಗ ಆಲ್ ರೈಟ್ ನಾನೆಲ್ಲ ನೋಡ್ಕೋತೀನಿ ಥ್ಯಾಂಕ್ಸ್ ನೀಲಿಮ್ಮ ನೀವು ಥ್ಯಾಂಕ್ಸ್ ಹೇಳೋದೇ ಆದ್ರೆ ಪ್ರಾರ್ಥನಾ ಅವ್ರಿಗೆ ಹೇಳಿ ಈ ಕೆಲಸ ಎಷ್ಟು ಸುಲಭವಾಗಿ ಆಗಿದ್ದು ಅವರಿಂದಾನೆ
ನಾನು ಯಾಕೋ ತಪ್ಪು ಮಾಡಿದೆ ಅಂತ ಅನಿಸ್ತಾ ಇದೆ ನನಗೆ ಕಮಾನಂಜನ್ ಅವರು ಜಗಳ ಮಾಡಕ್ಕೆ ಅವಕಾಶನ ನಾವು ಮಾಡ್ಕೊಡಬೇಕಾ ಅದು ಯಾವಾಗ ಹೇಗೆ ಯಾಕ್ ಮಾಡ್ತಾರೆ ಅಂತ ಅವರಿಗೆ ಗೊತ್ತು ಆದರೂ ಅರ್ಥನ ಮನಸಲ್ಲಿ ಇಟ್ಕೊಂಡು ಅವರಿಬ್ರು ಆದಷ್ಟು ಜೊತೆಲಿ ಇರಲಿ ಅಂತ ನಾವೇನೋ ಮಾಡಿದ್ರೆ ಇದೇ ಉಲ್ಟಾ ಹೊಡಿಬೇಕಾ ನಮ್ಮತ್ರ ಉತ್ತರ ಇಲ್ಲಪ್ಪ ಮುಗಿದಿರ ಕಥೆನ ಎಷ್ಟು ಅಂತ ಕೇಳೋದು ಉತ್ತರ ಸಿಗಲ್ಲ ಅಂತ ಗೊತ್ತಿದ್ರು ಎಷ್ಟು ಅಂತ ಪ್ರಶ್ನೆ ಕೇಳೋದು ಆಸೆ ಬಿಟ್ಬಿಡು ಅಂಜನ್ ನಮ್ಮ ಕೈಲಿ ಸರಿ ಮಾಡೋ ವಿಷಯ ಅಂತಿದ್ರೆ ಇಷ್ಟೊತ್ತಿಗೆ ಆಗ್ಲೇ ಸಾಲ್ವ್ ಆಗೋದು ಆದ್ರೆ ಎಲ್ಲ ಸರಿ ಹೋಯ್ತು ಸುಮ್ಮನೆ ಕೂತ್ಕೊಂಡು ಚರ್ಚೆ ಮಾಡಬೇಕಷ್ಟೇ ಹೋಗ್ಲಿ ಬಿಡು ಹೆಚ್ಚು ಅಂದ್ರೆ ಏನಾಗುತ್ತೆ ಪ್ರಾರ್ಥನಾ ಆಫೀಸಿಗೆ ಬರೋದನ್ನ ಸ್ಟಾಪ್ ಮಾಡ್ತಾಳೆ ಅಷ್ಟೇ ತಾನೆ ದಟ್ಸ್ ಫೈನ್ ಅವಳಿಗೆ ಆಫೀಸ್ ವರ್ಕ್ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಸೋ ಮುಂಚೆ ಹೇಗಿರ್ತಾಳೋ ಹಾಗೆ ಇರ್ತಾಳೆ ಅದಕ್ಕೆ ನಾವು ಇಷ್ಟೊಂದೆಲ್ಲ ಪ್ರಯತ್ನ ಮಾಡಬೇಕಾಗಿತ್ತ ಅರ್ಥನ ಮನಸಿಗೆ ಏನೇನೋ ತುಂಬಬೇಕಾಗಿತ್ತ ನಾವು ಮಾಡಿದ ಪ್ರಯತ್ನಕ್ಕಾದರೂ ಒಂದು ಬೆಲೆ ಬೇಡವಾ ಹೋಗ್ಲಿ ಬಿಡಿ ಚಿಂತೆ ಇದ್ದರೆ ನಾವು ಹೊರಡ್ತೀವಿ ಮಾಡ್ತಿದ್ಯಾ ನಿನ್ನ ನೋಡ್ತಾ ಇದ್ದೆ ಅಯ್ಯೋ ಸುಬ್ಬಿ ಇಷ್ಟೊತ್ತಕ್ಕೆ ಚಿಕ್ಕ ಬರಬೇಕಿತ್ತಲ್ಲ ಯಾಕೆ ಎಬ್ಸಿಲ್ಲ ಚಿಕ್ಕ ಇಲ್ಲ ಮಲ್ಕೊಳ್ಳಿ ಎಬ್ರಿಸ್ಬೇಡ ಅಂತ ಅದಕ್ಕೆ ನಾನು ಇಲ್ಲೇ ಇದೀನಿ ಸರಿ ಕಣೆ ಥ್ಯಾಂಕ್ ಯು ಈಗ ನಾವು ಹೊರಡಬೇಕು ಟೈಮ್ ಆಯ್ತು ಮತ್ತೆ ಸಮರ್ ಪ್ರಾರ್ಥನೆ ಕತೆ ಕತೆ ನಾನು ನಿಮಗೆ ನಾಳೆ ಹೇಳ್ತೀನಿ ಸರಿನಾ ನಾಳೆನಾ ನಾಳೆ ವರ್ಗು ಕಾಯಬೇಕಾ ಬೇಜಾರು ಅಪ್ಪ ಇಲ್ಲೇ ಇರ್ತರಲ್ಲ ಅಪ್ಪ ಇರಬೇಕಾದ್ರೆ ಕತೆ ಯಾಕೆ ಅಪ್ಪ ಜೊತೆಲಿ ಇರು ಓಕೆ ನಾನು ಅಪ್ಪನ ಹತ್ರನೇ ಕತೆ ಕೇಳ್ತೀನಿ ಅಪ್ಪನ ಜೊತೆನೇ ಮಲ್ಕೋತೀನಿ ನನ್ನ ಅಪ್ಪ ಸೂಪರ ಕತೆ ಹೇಳ್ತಾರೆ ಅಪ್ಪನ ಜೊತೆಲೇ ಮಲ್ಕೋ ಅಪ್ಪನ ಜೊತೆನೇ ಇರು ಆದ್ರೆ ಅಮ್ಮನ ಬಗ್ಗೆ ಮಾತಾಡಬೇಕು ಆಮೇಲೆ ನನ್ನ ಹೆಸರಾಗ್ಲಿ ಚಿಕ್ಕ ಹೆಸರಾಗ್ಲಿ ಎಲ್ಲೂ ಹೇಳಬಾರದು ಸರಿನಾ ಓಕೆ ಡನ್ ಸರಿ ಹಾಗಾದ್ರೆ ನಾನು ಇನ್ ಹೊರಡ್ತೀನಿ ಓಕೆ ಗುಡ್ ಮಾರ್ನಿಂಗ್ ಆಯ್ತಾ ನಿದ್ದೆ ಸೂಪರ್ ಆಗಿ ಆಯ್ತು ಆದ್ರೆ ನಾನು ಮಾಡಿದ ಡಯಟ್ ಎಲ್ಲ ವೇಸ್ಟ್ ಆಗ್ತಿದೆಯಲ್ಲ ಅಂತ ನಂಗೆ ಹೊಟ್ಟೆ ಉರಿತಿದೆ ಗೊತ್ತಾ ಯಾಕಮ್ಮ ಹಾಗೆ ಹೇಳ್ತೀಯಾ ಮುಂದೆ ಡಯಟ್ ಮಾಡೋದಕ್ಕೆ ಬೇಕಾದರೆ ಸಮಯ ಸಿಕ್ಕೆ ಸಿಗುತ್ತೆ ಈಗ ಬಿಂದಾಸಾಗಿ ಇದ್ಬಿಡು ಓಕೆನಾ ಸರಿ ನಡಿ ಹೊರಡೋಣ ಅಲ್ಲಿ ಬೇರೆ ಏನಾಗಿದೆಯೋ ಏನೋ ಅಂತ ನೋಡಬೇಕು ಏನಾಗಿದೆ ಅದನ್ನೆಲ್ಲ ಹೋಗ್ತಾ ವಿವರವಾಗಿ ನಿಮಗೆ ಹೇಳ್ತೀನಿ ಸದ್ಯಕ್ಕೆ ನಡಿ ಬೈ ಆಂಟಿ ಬೈ ಅಂಕಲ್ ಬೈ ಬುಡಿ ಬರ್ತೀನಿ ಅಂತ ಬರ್ತೀನಿ ಮಾವ ಬೈ ಕಂದ ಬೈ ಅವತ್ ಪಾರ್ಕ್ ಹತ್ರ ನಾನು ಅವ್ರ ಮೇಲೆ ಕೋಪ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಇವತ್ ಸೇಡ್ ತೀರಿಸ್ಕೋಬೇಕು ಅಂತಾನೆ ಹಿಂಗ್ ಮಾಡಿದ್ರು ಅನ್ಸುತ್ತೆ ಹಿಂದು ಮುಂದು ನೋಡ್ದೆ ಸುಮ್ನೆ ನನ್ ಮೇಲೆ ರೇಗದ್ರಲ್ಲ ಐ ಆಮ್ ಸಾರಿ ನನಗೆ ಗೊತ್ತಾಗಲಿಲ್ಲ ಪ್ರಾರ್ಥನಾ ಆಮೇಲೆ ಅವ್ರು ಮೇಲ್ ಚೆಕ್ ಮಾಡಿದ್ಮೇಲೆ ಗೊತ್ತಾಗಿದ್ದು ಅವರು ಪ್ರಾಜೆಕ್ಟ್ನ ಓಕೆ ಮಾಡಿಕೊಂಡೇ ಹೋಗಿದ್ದು ಅಂತ ತುಂಬ ದೊಡ್ಡ ಕ್ಲೈಂಟು ಅವ್ರು ಇಷ್ಟು ಈಸಾಗಿ ಒಪ್ಕೊಂತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಇದೆಲ್ಲ ಸಾಧ್ಯ ಆಗಿದ್ದು ನಿನ್ನಿಂದನೇ ಗೊತ್ತಾ ಬಟ್ ಐ ಆಮ್ ಸಾರಿ ಆಗಲೇ ಸರಿಯಾಗಿ ಯೋಚನೆ ಮಾಡಿದೆ ಸ್ವಲ್ಪ ಜಾಸ್ತಿ ಮಾತಾಡ್ಬಿಟ್ಟೆ ನಿಮಗೂ ನಿಮ್ಮ ಆಫೀಸ್ಗೂ ದೊಡ್ಡ ನಮಸ್ಕಾರ ನನ್ನಿಂದ ನಿಮ್ಮ ಕೆಲಸಕ್ಕೆ ತೊಂದರೆ ಆಗೋದು ಬೇಡ ಉಪಕಾರ ಆಗೋದು ಬೇಡ ಐ ಆಮ್ ಸಾರಿ ಅಂತ ಹೇಳಿದ್ನಲ್ಲ ನಿಮ್ಮ ಸಾರಿ ನನಗೆ ಬೇಡ ಅಂತಾನೂ ಹೇಳಿದ್ನಲ್ಲ ಹೇ ಪ್ರಾರ್ಥನಾ ಹೊಸ ಬಟ್ಟೆ ಹಾಕೊಂಡು ಇಷ್ಟೆಲ್ಲ ಕೋಪ ಮಾಡ್ಕೊಳ್ಳೋದು ಒಳ್ಳೇದಲ್ಲ
ಡ್ರೆಸ್ಸಲ್ಲಿ ಎಷ್ಟು ಸಖತ್ತಾಗಿ ಕಾಣಿಸ್ತಿದೆಯಾ ಗೊತ್ತಾ? ಹೋಗಿ ಒಂದ್ಸತಿ ಕನ್ನಡಿ ನೋಡ್ಕೋ. ಈ ಬಟ್ಟೆಗೂ ನಿನ್ ಕೋಪಕ್ಕೂ ಒಂಚೂರು ಮ್ಯಾಚೇ ಆಗ್ತಿಲ್ಲ. ಮುಖದಲ್ಲಿ ಒಂದ್ ಸ್ವಲ್ಪ ನಗು ಇದ್ರೆ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತೀಯಾ ಗೊತ್ತಾ? ಈಗಲೂ ಕ್ಷಮಿಸಲ್ವ ನನ್ನ? ಸಾರಿ, ಎಸ್ ಓ ಆರ್ ಆರ್ ವೈ ಸಾರಿ. ನೀನ್ ಅನ್ಕೊಂಡಷ್ಟೆಲ್ಲ ಕೆಟ್ಟವನಲ್ವೇ ನಾನು. ಸ್ವಲ್ಪ ಒಳ್ಳೆಯವನು ಗೊತ್ತಾ? ನನ್ನ ಮುಖ ನೋಡು, ನಾನು ಸುಳ್ಳು ಹೇಳ್ತೀನಿ ಅನ್ಸತ್ತ ನಿಂಗೆ? ಇಲ್ಲ, ನೀವ್ ಅವತ್ ಸಾರಿ ಕೇಳಿದಾಗ ನಾನ್ ಕ್ಷಮಿಸಿದ್ರೆ ಇವತ್ ನಮ್ ಲೈಫ್ ಹೀಗಿರ್ತಿರ್ಲಿಲ್ಲ. ಹೋಗ್ಲಿ ಬಿಡಿ, ನೀವೇನ್ ಬೇಕು ಬೇಕು ಅಂತ ಮಾಡಿದ್ದಲ್ವಲ್ಲ. ಈ ಮಾತನ್ನ ನಾನ್ ಹೇಳ್ತಾ ಇಲ್ಲ, ನಮ್ಮ ಮನೆ ಗೋಡೆ ಹೇಳಿದ್ದು. ಹಿಂಗೆ ಹೇಳು ಪ್ರಾರ್ಥನಾ ಅಂತ. ಏನು ಗೋಡೆ ಹೇಳ್ತಾ? ಹ್ಮ್, ಬನ್ನಿ, ನಮ್ಮ ಮನೆ ಗೋಡೆ ಇನ್ನೂ ಏನೇನ್ ಹೇಳತ್ತೆ ಅಂತ ಹೇಳ್ತೀನಿ. ಏನಾದ್ರೂ ಹೇಳ್ಕೊಳ್ಳೋಣ ಅಂದ್ರೆ ಯಾರ ಹತ್ರ ಹೇಳ್ಕೋಬೇಕಿತ್ತು ಹೇಳಿ? ಯಾರ ಹತ್ರನೂ ಹೇಳ್ಕೊಳ್ಳೋ ಹಕ್ಕನ್ನ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ ಅನಿಸ್ತಿತ್ತು. ಅದಕ್ಕೆ ನಾನು ಈ ಗೋಡೆ ಹತ್ರ ಹೇಳ್ಕೋತಾ ಇದ್ದೆ. ಹೌದಾ? ಈ ಗೋಡೆಗೆ ನಾನು ಕಿವಿ ಇಟ್ರೆ ನೀನು ಆಡಿದ ಮಾತೆಲ್ಲ ಕೇಳಿಸುತ್ತ? ಗೊತ್ತಿಲ್ಲ, ಬೇಕಾದ್ರೆ ನೀವು ಕಿವಿ ಇಟ್ಟು ನೋಡಿ. ಮಿಲನ 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 ಮಿಲನ. ಈ ಗೋಡೆಗೆ ನಾನು ಕಿವಿ ಇಟ್ರೆ ನೀನು ಆಡಿದ ಮಾತೆಲ್ಲ ಕೇಳಿಸುತ್ತ? ಗೊತ್ತಿಲ್ಲ, ಬೇಕಾದ್ರೆ ನೀವು ಕಿವಿ ಇಟ್ಟು ನೋಡಿ. ಬೇಡ ಅನ್ಸುತ್ತೆ, ನೀನ್ ಕಣ್ಣು ನೋಡ್ತಿದ್ರೇನೆ ನಿನ್ ಮನ್ಸಿನ ಮಾತು ಸೀದಾ ನನ್ ಮನ್ಸಿಗೆ ಸೇರ್ಬೋದೇನೋ. ಇನ್ನೇ ಎದುರುಗಡೆ ಇರುವಾಗ ಇನ್ನು ಈ ಗೋಡೆ ಹಂಗೆ ಯಾಕೆ? ಯಾಕೆ ನಾನು ಎದುರು ತಪ್ಪು ಹೇಳದ್ನ? ನಂಗ್ ಗೊತ್ತಿಲ್ಲಪ್ಪ. ಹೌದಲ್ಲ, ನಿಂಗೆ ಕೋಪ ಮಾಡ್ಕೊಳ್ಳೋದ್ ಬಿಟ್ಟು ಬೇರೆ ಏನು ಗೊತ್ತಿಲ್ಲ. ನಾನಿವಾಗ ಕಲಿತಾ ಇದ್ದೀನಿ ತಾನೆ, ಆದ್ರೆ ಕಲಿಯೋದ್ ಸ್ವಲ್ಪ ಲೇಟ್ ಆಯ್ತು. ಆದ್ರೂ ಬೆಟರ್ ಲೇಟ್ ದನ್ ನೆವರ್. ಆ ಫೋಟೋದಲ್ಲಿರೋ ಥರಾನೇ ನಮ್ಮ ಲೈಫ್ನು ಕಟ್ ಹಾಕ್ಬಿಡ್ಬೇಕಲ್ವಾ?